ವಿನಯ್ ಗುರುಜಿ ಜೊತೆ ಜಗ್ಗೇಶ್ ವಿಚಾರದಲ್ಲಿ ಈಗ ಮೀಡಿಯಾ ಮುಂದೆ ಎಲ್ಲ ನಾವು ಹೇಳಕ್ ಆಗೋಲ್ಲ, ಎಲ್ಲದಕ್ಕೆ ಕ್ರಮ ತಗೊಳ್ತೇವೆ. ಅಲ್ಲ ಸರ್, ನೋಟಿಸ್ ಕೊಡುವಂತದ್ದು ಏನಾದ್ರೂ ಆಗುತ್ತಾ? ದೂರ ಕೊಟ್ಟಿದ್ದಾರೆ, ಸೊ ನೋಟಿಸ್ ಏನಾದ್ರೂ ಕೊಡ್ತೀರಾ ವಿಚಾರಣೆಗೆ? ಯಾವ ರೀತಿ ನಾವು ಮಾಡ್ತೇವೆ ಅದು ಈಗ ಹೇಳಕ್ಕೆ ನಾನು ಇಷ್ಟಪಡುವುದಿಲ್ಲ, ಬಟ್ ನಮ್ಮ ಅಧಿಕಾರಿಗಳು ಕೂಡಲೇ ಈಗ ಕ್ರಮ ತಗೊಳ್ತಾರೆ. ಅದು ನಾನು ಹೇಳ್ತೇನೆ, ಎಲ್ಲ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಯಾವುದರಲ್ಲಿ ಯಾವುದೋ ಒಂದು ಇನ್ಫಾರ್ಮೇಶನ್ ನಮ್ಮ ಗಮನಕ್ಕೆ ಬಂದ್ರೆ ನಾವು ಕ್ರಮ ತಗೊಳ್ಳೋದು ನಮ್ಮ ಜವಾಬ್ದಾರಿ, ಅದು ನಾವು ಮಾಡ್ತಾ ಇದ್ದೇವೆ. ಸರ್, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ರಾಖಲೆ ವೆಂಕಟೇಶ್ ಅವರ ಕತ್ತಲು ಸಹ ಇದೆ, ಸೊ ಅದರಲ್ಲಿ ಲಾಕೆಟ್ ಕಾಣಿಸುತ್ತೆ. ಆಲ್ ಆಫ್ ದೆಮ್ ಹ್ಯಾವ್ ಕಮ್ ಟು ಅವರ್ ನೋಟಿಸ್, ಎಲ್ಲದಕ್ಕೆ ನಾವು ಕ್ರಮ ತಗೊಳ್ತೇವೆ. ಇನ್ನೂ ಈಗ ಇನ್ನೂ ಜಾಸ್ತಿ ಬರುತ್ತೆ, ಈಗ ಮಾಧ್ಯಮ ಮೂಲಕನೇ ಇನ್ನೂ ಮಾಹಿತಿ ಬರುತ್ತೆ. ಬಟ್ ಈ ಒಂದು ಕೇಸ್ ಇಂದಾನೇ ಸುಮಾರು ಅವೇರ್ನೆಸ್ ಬಂದಿದೆ ಅಂತ ಭಾವಿಸ್ತೇನೆ. ಅದು ಆತರ ಇಲ್ಲ, ನಾವು ನಿಷ್ಪಕ್ಷವಾಗಿ ನಾವು ಕೆಲಸ ಮಾಡ್ತಿದ್ದೇವೆ, ಮತ್ತೆ ಅರಣ್ಯ ಇಲಾಖೆಯಲ್ಲಿ ತುಂಬಾ ಇದು ದಕ್ಷತೆ ಇದೆ, ಮತ್ತೆ ಯಾವುದೇ ಕೇಸಲ್ಲಿ ನಾವು ಒಂದೇ ಒಂದು ಇಡಬೇಕು, ದಟ್ ಯಾರಾದರೂ ನಿರಪರಾಧಿಗಳು ಇದ್ರೆ ಅವರ ಮೇಲೆ ನಾವು ಕ್ರಮ ತಗೊಳ್ಬಾರ್ದು, ಅದಕ್ಕಾಗಿ ನಾವು ವೆರಿಫೈ ಮಾಡಿಕೊಂಡು ನಾವು ಕ್ರಮ ತಗೊಳ್ತೇವೆ. ಈಗ ಮೀಡಿಯಾ ಮುಂದೆ ಎಲ್ಲ ನಾವು ಹೇಳಕ್ ಆಗೋಲ್ಲ, ಎಲ್ಲದಕ್ಕೆ ಕ್ರಮ ತಗೊಳ್ತೇವೆ. ಅಲ್ಲ ಸರ್, ನೋಟಿಸ್ ಕೊಡುವಂತದ್ದು ಏನಾದ್ರೂ ಆಗುತ್ತಾ? ದೂರ ಕೊಟ್ಟಿದ್ದಾರೆ, ಸೊ ನೋಟಿಸ್ ಏನಾದ್ರೂ ಕೊಡ್ತೀರಾ ವಿಚಾರಣೆಗೆ? ಯಾವ ರೀತಿ ನಾವು ಮಾಡ್ತೇವೆ ಅದು ಈಗ ಹೇಳಕ್ಕೆ ನಾನು ಇಷ್ಟಪಡುವುದಿಲ್ಲ, ಬಟ್ ನಮ್ಮ ಅಧಿಕಾರಿಗಳು ಕೂಡಲೇ ಈಗ ಕ್ರಮ ತಗೊಳ್ತಾರೆ, ಅದು ನಾನು ಹೇಳ್ತೇನೆ. ಎಲ್ಲ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಯಾವುದರಲ್ಲಿ ಯಾವುದೋ ಒಂದು ಇನ್ಫಾರ್ಮೇಶನ್ ನಮ್ಮ ಗಮನಕ್ಕೆ ಬಂದ್ರೆ ನಾವು ಕ್ರಮ ತಗೊಳ್ಳೋದು ನಮ್ಮ ಜವಾಬ್ದಾರಿ, ಅದು ನಾವು ಮಾಡ್ತಾ ಇದ್ದೇವೆ. ಸರ್, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ರಾಖಲೆ ವೆಂಕಟೇಶ್ ಅವರ ಕತ್ತಲು ಸಹ ಇದೆ, ಸೊ ಅದರಲ್ಲಿ ಲಾಕೆಟ್ ಕಾಣಿಸುತ್ತೆ. ಆಲ್ ಆಫ್ ದೆಮ್ ಹ್ಯಾವ್ ಕಮ್ ಟು ಅವರ್ ನೋಟಿಸ್, ಎಲ್ಲದಕ್ಕೆ ನಾವು ಕ್ರಮ ತಗೊಳ್ತೇವೆ. ಇನ್ನೂ ಈಗ ಇನ್ನೂ ಜಾಸ್ತಿ ಬರುತ್ತೆ, ಈಗ ಮಾಧ್ಯಮ ಮೂಲಕನೇ ಇನ್ನೂ ಮಾಹಿತಿ ಬರುತ್ತೆ. ಬಟ್ ಈ ಒಂದು ಕೇಸ್ ಇಂದಾನೇ ಸುಮಾರು ಅವೇರ್ನೆಸ್ ಬಂದಿದೆ ಅಂತ ಭಾವಿಸ್ತೇನೆ. ಸರ್, ಜನರಿಗೂ ಒಂದು ಗೊಂದಲ ಇದೆ ಸರ್, ಇಲಾಖೆ ಸ್ಟ್ರಾಂಗ್ ಆಗಿ ಇಲ್ಲ, ಒಂದಿಷ್ಟು ಜನರ ಮೇಲೆ ನೇರವಾಗಿ ಸ್ಟ್ರೇಟ್ ಆಗಿ ಹೋಗುತ್ತೆ, ಕೇಸ್ಗಳನ್ನ ಹಾಕುತ್ತೆ, ದೂರು ಕೊಟ್ರಿ. ಅದು ಆತರ ಇಲ್ಲ, ನಾವು ನಿಷ್ಪಕ್ಷವಾಗಿ ನಾವು ಕೆಲಸ ಮಾಡ್ತಿದ್ದೇವೆ, ಮತ್ತೆ ಅರಣ್ಯ ಇಲಾಖೆಯಲ್ಲಿ ತುಂಬಾ ಇದು ದಕ್ಷತೆ ಇದೆ, ಮತ್ತೆ ಯಾವುದೇ ಕೇಸಲ್ಲಿ ನಾವು ಒಂದೇ ಒಂದು ಇಡಬೇಕು, ದಟ್ ಯಾರಾದರೂ ನಿರಪರಾಧಿಗಳು ಇದ್ರೆ ಅವರ ಮೇಲೆ ನಾವು ಕ್ರಮ ತಗೊಳ್ಬಾರ್ದು, ಅದಕ್ಕಾಗಿ ನಾವು ವೆರಿಫೈ ಮಾಡಿಕೊಂಡು ನಾವು ಕ್ರಮ ತಗೊಳ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.